ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅವಾಗ ನಾನು ಹಾಕಿರುವ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ಸುಲಭವಾಗಿ ತಲುಪತ್ತೆ ಚಾಕೋ ಬನಾನಾ ಸ್ಟಫ್ಡ್ ಫ್ರೆಂಚ್ ಟೋಸ್ಟ್ ಮಾಡಲು ಬೇಕಾಗುವಂತ ಪದಾರ್ಥಗಳು ಬಾಳೆಹಣ್ಣು ಬ್ರೆಡ್ ಜೇನು ಚಾಕೋ ಚಿಪ್ಸ್ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ಕಾರ್ನ್ ಫ್ಲೋರ್ ವೆನಿಲಾ ಎಸೆನ್ಸ್ ಚಾಕ್ಲೇಟ್ ಸಿರಪ್ ತುಪ್ಪ ಹಾಲು ಮತ್ತು ಸಕ್ಕರೆ ಮೊದಲಿಗೆ ಬಾಳೆಹಣ್ಣನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು ಇದು ಒಂಥರ ಬ್ರೇಕ್ಫಾಸ್ಟ್ ರೆಸಿಪಿನೂ ಹೌದು ಹಾಗೆ ಈವ್ನಿಂಗ್ ಸ್ನಾಕ್ಸ್ ರೆಸಿಪಿ ಕೂಡ ಹೌದು ಬಣ್ಣ ಬಿಸಿಯಾಗಕ್ಕಿಟ್ಟು ಅದಕ್ಕೆ ನಾಲ್ಕು ಚಮಚ ತುಪ್ಪ ಸೇರಿಸಿ ಬಾಳೆಹಣ್ಣನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಳೆಹಣ್ಣು ತುಪ್ಪದಲ್ಲಿ ಒಂದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಸಕ್ಕರೆ ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಚೊಕೋ ಚಿಪ್ಸ್ ಹಾಗೆ ವೆನಿಲಾ ಎಸೆನ್ಸ್ ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೊಕೋ ಚಿಪ್ಸ್ ಎಲ್ಲ ಕರಗಿ ಬಾಳೆಹಣ್ಣಿನ ಜೊತೆ ಮಿಕ್ಸ್ ಆದ ನಂತರ ಒಂದು ಪಾತ್ರೆಗೆ ಹಾಕಿ ಇಡೋಣ ಒಂದ್ ಸಣ್ಣ ಪಾತ್ರೆ ತಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಕಸ್ಟರ್ಡ್ ಪೌಡರ್ ವೆನಿಲಾ ಎಸೆನ್ಸ್ ಸಕ್ಕರೆ ಮತ್ತೆ ಹಾಲು ಸೇರಿಸಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಟ್ಕೋಬೇಕು ನಾನಿಲ್ಲಿ ಬ್ರೌನ್ ಬ್ರೆಡ್ ತಗೊಂಡಿದ್ದೀನಿ ಮಿಲ್ಕ್ ಬ್ರೆಡ್ ಕೂಡ ಯೂಸ್ ಮಾಡಬಹುದು ಬ್ರೆಡ್ ನ ಎಡ್ಜಸ್ಟ್ ಕಟ್ ಮಾಡಿಬಿಟ್ಟು ಲಟ್ಟಣಿಗೆ ಸಹಾಯದಿಂದ ನಾನಿಲ್ಲಿ ತೋರಿಸಿರುವಂತೆ ರೋಲ್ ಮಾಡಬೇಕು ಬ್ರೆಡ್ ಸ್ಲೈಸ್ ಮೇಲೆ ಚೊಕ್ಕೋ ಬನಾನಾ ಮಿಶ್ರಣವನ್ನ ಹಾಕಿ ಮೊದಲೇ ರೆಡಿ ಮಾಡಿಟ್ಟಂತಹ ಕಾರ್ನ್ಫ್ಲೋರ್ ಕಸ್ಟರ್ಡ್ ಪೌಡರ್ ಮಿಶ್ರಣವನ್ನ ಬ್ರೆಡ್ನ ಸೈಡ್ಗೆ ಹಾಕ್ಬಿಟ್ಟು ಮೇಲೆ ನಾನು ತೋರಿಸಿರುವಂತೆ ನೀಟಾಗಿ ಕವರ್ ಮಾಡಬೇಕು ಇದೇ ತರ ಎಲ್ಲಾ ಬ್ರೆಡ್ ಸ್ಲೈಸಿಗೂ ಚೊಕೋ ಬನಾನಾ ಮಿಶ್ರಣ ತುಂಬಿಟ್ಟು ನೀಟಾಗಿ ಕವರ್ ಮಾಡಿದ್ರೆ ಚೊಕ್ಕೋ ಬನಾನಾ ಸ್ಟಫ್ಡ್ ಪಾಕೆಟ್ ರೆಡಿ ಆಯಿತು ರೆಡಿ ಮಾಡಿದ ಎಲ್ಲಾ ಪಾಕೆಟ್ ಅನ್ನ ಮೊದಲೇ ರೆಡಿ ಮಾಡಿದ ಕಾರ್ನ್ಫ್ಲೋರ್ ಕಸ್ಟರ್ಡ್ ಪೌಡರ್ ಹಿಟ್ಟಲ್ಲಿ ಅದ್ದಿಬಿಟ್ಟು ಕಾದ ತವ ಮೇಲಿಟ್ಟು ತುಪ್ಪ ಹಾಕಿ ಎಲ್ಲ ಬದಿನೂ ಶಾಲೋ ಫ್ರೈ ಮಾಡಬೇಕು ತುಂಬಾ ಸುಲಭವಾಗಿ ರೆಡಿ ಮಾಡ್ಕೋಬಹುದು ಚಾಕ್ಲೇಟ್ ಪ್ರಿಯರಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ ಬಾಳೆಹಣ್ಣು ತುಂಬಾ ಇದ್ದಾಗ ಈ ರೀತಿ ಒಂದು ಸಲ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಚಾಕೋ ಬನಾನಾ ಫ್ರೆಂಚ್ ಟೋಸ್ಟ್ ಮೇಲೆ ಚಾಕೋ ಸಿರಪ್ ಅಥವಾ ಜೇನು ಹಾಕಿ ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು